ಎಲ್ರಿಗೂ ಎಸ್ ಪಿ ಅಪ್ಲೋಡ್ಸ್ಗೆ ಸ್ವಾಗತ. ನಾನೀಗ ಕ್ಯಾಬೇಜ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ದೊಡ್ಡ ಬೌಲಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕ್ಯಾಬೇಜ್, ಇದು ತುಂಬ ಸಣ್ಣದಾಗಿ ಹೆಚ್ಕೋಬೇಕು. ನೆಕ್ಸ್ಟ್ ಕಡಲೆ ಹಿಟ್ಟು ಒಂದು ಬೌಲ್ ಹಾಕುತ್ತಾ ಇದ್ದೀನಿ. ಮೈದಾ ಹಿಟ್ಟು ಅರ್ಧ ಬೌಲ್ ಹಾಕುತ್ತಾ ಇದ್ದೀನಿ. ಗರಂ ಮಸಾಲ ಹಾಫ್ ಆರ್ ಒನ್ ಟೀಸ್ಪೂನ್, ಧನಿಯಾ ಪೌಡರ್ ಕಾಲು ಚಮಚದಷ್ಟು ಹಾಕೊಂಡಿದ್ದೀನಿ, ಅಚ್ಚಕಾರದ ಪುಡಿ ಚಿಲ್ಲಿ ಪೌಡರ್ ಒನ್ ಟೀಸ್ಪೂನ್, ಹಾಗೆ ಉಪ್ಪು ಒನ್ ಸ್ಪೂನ್ ಅಷ್ಟು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ನೀರನ್ನ ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಸೊ ಈ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು. ಈಗ ಹಿಟ್ಟು ರೆಡಿಯಾಗಿದೆ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಕೊಂಡಿದ್ದೀನಿ. ಸೊ ಈಗ ಎಣ್ಣೆ ಕಾದ್ಮೇಲೆ ಕಲಸಿಟ್ಕೊಂಡಿರೋ ಪಕೋಡ ಹಿಟ್ಟನ್ನ ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡಬೇಕು. ಇದು ಸ್ಪೂನಲ್ಲಿ ಆರು ಬಿಡ್ಬೋದು, ಕೈಯಲ್ಲಿ ಆರು ಡೈರೆಕ್ಟಾಗಿ ಬಿಡ್ಬೋದು. ಇದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್. ಇದನ್ನ ಟೊಮ್ಯಾಟೊ ಸಾಸ್ ಜೊತೆ, ಚಿಲ್ಲಿ ಸಾಸ್ ಜೊತೆ ಸಹ ತಿನ್ಬೋದು. ಇದು ಸ್ವಲ್ಪ ಒಂದು ಮೂರು ನಿಮಿಷ ತಗೋಬೋದು, ಎರಡರಿಂದ ಮೂರು ನಿಮಿಷ ತಗೋಬೋದು. ಫ್ಲೇಮ್ ಮೀಡಿಯಂ ಫ್ಲೇಮಲ್ಲೇ ಇರಬೇಕು, ಯಾಕೆಂದರೆ ಒಳಗಡೆ ಎಲ್ಲ ಎಲೆಕೋಸು ನೀಟಾಗಿ ಫ್ರೈ ಆಗಬೇಕು, ಬೇಯಬೇಕು. ಸೊ ಹೀಗೆ ಗೋಲ್ಡನ್ ಬ್ರೌನ್ ಬರೋ ತನಕ ಕರ್ಕೊಂಡಿದ್ದೀನಿ. ಈಗ ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ ಕ್ಯಾಬೇಜ್ ಪಕೋಡ ರೆಡಿ ಇದೆ. ನನ್ನ ಎಲ್ಲ ರೆಸಿಪೀಸು ಟ್ರೈ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್.